ನಾನು ಈಗ ಒಂದು ಇತ್ತೀಚೆಗೆ ಒಂದು ಅರ್ಧ ಅಂಗಡಿನ ಖರೀದಿ ಮಾಡಿಕೊಂಡು ಅದನ್ನು ರಿಜಿಸ್ಟರ್ ಮಾಡಿಕೊಡ್ಬೇಕು ಅಂತ ಹೇಳಿದೆ ಅಂತ ಕಾರ್ಯದರ್ಶಿಗಳಾದಂಥ ಎನ್ ವಿಜಯಲಕ್ಷ್ಮಿ ಅವರ ಅಧ್ಯಕ್ಷತೆಯಲ್ಲಿ ನಾನು ಅರ್ಜಿ ಸಲ್ಲಿಸಿದ್ದೆ. ಅದಕ್ಕೆ ಅವ್ರು ಈಗ ಏನು ಹೇಳ್ತಾ ಇದಾರೆ ಅಂತಂದರೆ, ಕೋಲಾರದಲ್ಲಿ ರಿಯಲ್ ಎಸ್ಟೇಟ್ ದಂಧೆ ನಡೀತಾ ಇದೆ. ಎ ಪಿ ಎಮ್ ಸಿಯಲ್ಲಿ ಎಲ್ಲ ಮಂಡಿಗಳು ಕೊಳ್ಳೋದು ಮಾರೋದ್ರಲ್ಲಿ ರಿಯಲ್ ಎಸ್ಟೇಟ್ ದಂಧೆ ನಡೀತಾ ಇರೋದ್ರಿಂದ ಮೇಲಿಂದ ಆದೇಶ ಬಂದಿದೆ ನಮಗೆ, ಯಾವುದೇ ರೀತಿಯಾಗಿ ನೀವು ರಿಜಿಸ್ಟ್ರೇಷನ್ ಮಾಡಬಾರ್ದು ಅಂತೇಳಿ ತಡೆ ಹಿಡಿದಿದ್ರು. ಆಮೇಲೆ ಒಂದು 2 ತಿಂಗಳ ಕಾಲ ಆದಮೇಲೆ ಏನು ಮಾಡಿದೆ ಅಂತಂದರೆ, ಈಗ ಆದೇಶ ಬಂದಿದೆ ಮಾಡ್ಕೋಬೋದು ಅಂತ ಹೇಳಿದ್ರು. ಅದ್ರ ಬಗ್ಗೆ ನಾನು ಹೋಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅಂತೇಳಿ ಕೇಳಿದಾಗ ಅವ್ರೇನು ಹೇಳಿದ್ರೆ, 1.5 ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿದ್ರೆ ನಿಮ್ಮ ಫೈಲ್ನ ಮೂವ್ ಮಾಡ್ತೀವಿ ನಾವು ಅಂತ ಹೇಳಿದ್ರು. ಇದಕ್ಕೆ ಸಾಕ್ಷಿಯಾಗಿ ನಮ್ಮ ಸಹೋದ್ಯೋಗಿ ಅಂತ MN ನರಸಿಂಹಮೂರ್ತಿ ನರಸಿಂಹರೆಡ್ಡಿ ಅವರೇ ಇದಕ್ಕೆ ಸಾಕ್ಷಿ. ಅವ್ರ ಎದುರುಗಡೆನೇ ಹೇಳಿದ್ದು, 1.5 ಲಕ್ಷ ಖರ್ಚು ಮಾಡಿದ್ರೆ ನಿಮ್ಮ ಫೈಲ್ನ ಮೂವ್ ಮಾಡ್ತೀವಿ ಅಂತ. ನಮ್ಗೆ ಅಷ್ಟೊಂದು ಶಕ್ತಿ ಇರಲಿಲ್ಲ, ಸರ್ಕಾರದಿಂದ ನಾವು ಕಾನೂನು ರೀತಿಯಾಗಿ ಹೋರಾಡೋಣ ಅಂತ ಹೇಳಿದೆ ಅಂತ ನಾವು ವಾಪಸ್. 1.5 ಲಕ್ಷ ನಿಮ್ಗೇನು ನಾನು ಫೀಸ್ ಬಿಟ್ಟು ಸಬ್ ರಿಜಿಸ್ಟ್ರ್ ನೋಂದಣಾಧಿಕಾರಿಗಳಲ್ಲಿ ಫೀಸು, ಆಮೇಲೆ ಮತ್ತೆ ಸೇಲ್ ಮಾಡೋರು ಕೊಂಡ್ಕೊಳೋರು ಇಬ್ಬರೂ ಫೀಸ್ ಕಟ್ಟಬೇಕು, ಅದೆಲ್ಲ ಬಿಟ್ಟು 1.5 ಲಕ್ಷ ರೂಪಾಯಿ ನಿಮಗೆ ಖರ್ಚು ಬರ್ತದೆ, ಅದನ್ನು ಹೇಳಿದ್ರೆ ನಾವು ಮೂವ್ ಮಾಡ್ತೀವಿ ಫೈಲ್ನ. ಈಗ ಕೋಲಾರ ಎ ಪಿ ಎಮ್ ಸಿಯಲ್ಲಿ ಏನೋ ರಿಯಲ್ ಎಸ್ಟೇಟ್ ದಂಧೆ ನಡೀತಾ ಇದೆ, ಅದರಿಂದ ಇವಾಗ ಈ ಥರ ಕೊಟ್ಟರೆ ಮಾತ್ರ ಅನುಕೂಲ ಆಗುತ್ತೆ.